ಗ್ರಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಎಲ್ಲ ಜ್ಞಾನಗಮ್ಯ ವಾಹಿನಿಯ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಈ ಜ್ಞಾನಗಮ್ಯ ವಾಹಿನಿಯಲ್ಲಿ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು, ವಿಶೇಷವಾಗಿ ಎಲ್ಲ ಕ್ಷೇತ್ರಗಳ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಬರ್ತಿದ್ದಾರೆ. ಈ ಜ್ಞಾನಗಮ್ಯ ವಾಹಿನಿಯ ಅನೇಕ ಕ್ಷೇತ್ರ ವರ್ಣನೆಗಳಿಗೆ ಉಡುಪಿಯ ನಂದಿತಾ ಅವರು ಇದಕ್ಕೆ ಕೈಜೋಡಿಸಿ ಅವರ ಸಹಯೋಗವನ್ನು ನೀಡಿದ್ದಾರೆ. ಅವರ ಸಹಯೋಗದಲ್ಲಿ ಈ ಕ್ಷೇತ್ರ ಚಿಂತನೆ ಅನ್ನೋದು ಮುಂದುವರಿತಾ ಇದೆ. ಅದರಲ್ಲಿ ನನ್ನ ಪಾಲಿಗೆ ಬಂದಂಥ ಕ್ಷೇತ್ರ ಕಡಗೋಲು ಕೃಷ್ಣನ ಊರು ಉಡುಪಿ ಕ್ಷೇತ್ರ. ಆ ಉಡುಪಿ ಕ್ಷೇತ್ರ, ಆ ಹೆಸರು ಕೇಳಿದಾಗಲೇ ನಾವು ಒಮ್ಮೆ ಬಾಲಕೃಷ್ಣರಾಗಿಬಿಡ್ತೇವೆ. ಅಂಥ ಅದ್ಭುತವಾದಂತಹ ಕ್ಷೇತ್ರ ಉಡುಪಿ ಅಂದ್ರೇ ಅದು ದೇವಾಲಯಗಳ ನಾಡು ಅಂತರ್ಥ. ಅಂಥ ದೇವಾಲಯಗಳ ನಾಡಿನಲ್ಲಿ, ಆ ಊರಿನಲ್ಲಾಗುವಾಗ ಅತ್ಯಂತ ಪ್ರಾಚೀನವಾಗಿರುವಂತಹ ದೇವಸ್ಥಾನ ಅಂದರೆ ಅಲ್ಲಿಯೇ ಇರುವಂಥ ಅನಂತೇಶ್ವರ ದೇವಸ್ಥಾನ. ಈ ಅನಂತೇಶ್ವರ ದೇವಸ್ಥಾನ ಏನಿದೆ, ಇದು ಬಹಳ ಪ್ರಾಚೀನವಾಗಿರುವಂಥ ದೇವಸ್ಥಾನ ಅಂತ ಕರೀತಾರೆ. ಈ ಪ್ರಾಚೀನವಾಗಿರುವಂಥ ದೇವಸ್ಥಾನ, ಅದಕ್ಕೆ ವಿಶೇಷವಾಗಿರುವಂತಹ ಒಂದು ಹಿನ್ನೆಲೆ ಇದೆ. ಏನು ಆ ಹಿನ್ನೆಲೆ ಅಂದರೆ, ಹಿಂದೆ ಅದಕ್ಕೆಲ್ಲ ಈಗಲೂ ಕೂಡ ಇರುವ ಹೆಸರೇನು ಅಂದರೆ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ ಅದನ್ನು. ಅಷ್ಟೇ ಅಲ್ಲ, ಅದಕ್ಕೆ ರಜತಪೀಠಪುರ ಅಂತ ಕರೆದಿದ್ದಾರೆ. ವಾದಿರಾಜಸ್ವಾಮಿಗಳು ಕೂಡ ಅಲ್ಲಲ್ಲಲ್ಲಿ ಹೇಳುವಾಗ, ಅವರು ಏನು ಕೃಷ್ಣನ ಬಗ್ಗೆ ಅಷ್ಟಕವನ್ನು ರಚನೆ ಮಾಡಿದ್ದಾರೆ, ರೂಪ್ಯಪೀಠ ಕೃತಾಲಯಸ್ಯ, ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ರೌಪ್ಯಪೀಠ ರೂಪ್ಯಪೀಠ ಅಂತೆಲ್ಲ ಅದಕ್ಕೆ ರಜತಪೀಠಪುರ ಅನ್ನುವಂಥ ಹೆಸರನ್ನು ಹೇಳಿದ್ದಾರೆ. ಯಾಕೆ ಉಡುಪಿ ಕ್ಷೇತ್ರಕ್ಕೆ ರಜತಿಪೀಠ ಅಂತ ಕರೀತಾರೆ ಅಂದರೆ, ಅದಕ್ಕೊಂದು ಹಿನ್ನೆಲೆ ಇದೆ. ಏನದರ ಇತಿಹಾಸ ಏನು ಅಂದರೆ, ಹಿಂದೆ ಒಬ್ಬ ರಾಜ ಇದ್ದನಂತೆ, ಅವನ ಹೆಸರು ರಾಮಭೋಜ ಅಂತ. ಆ ರಾಮಭೋಜ ಎನ್ನುವಂಥ ರಾಜ, ಅವನೇನು ಮಾಡ್ತಾ ಇದ್ದ, ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಕೂಡ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿರಬೇಕು ಅಂತ ಆರಾಧನೆ ಮಾಡಬೇಕು ಅಂತ ಹೇಳಿದಾಗ, ಪರಶುರಾಮ ದೇವರು ಆ ರಾಮಭೋಜನಿಗೆ ಹೇಳಿದ್ರಂತೆ, ಈ ಕ್ಷೇತ್ರದಲ್ಲಿ ಒಂದು ದೊಡ್ಡ ಯಜ್ಞವನ್ನು ಮಾಡಬೇಕು, ಆ ಯಜ್ಞ ಮಾಡುವಾಗ ಬೆಳ್ಳಿಯ ಪೀಠವನ್ನು ಹಾಕಬೇಕು ಅಂದ್ರಂತೆ. ಸರಿ ಅಂತ ಬೆಳ್ಳಿ ಪೀಠವನ್ನು ಹಾಕಿಸಿ ಅಲ್ಲಿ ಪರಶುರಾಮ ದೇವರನ್ನು ಕೂಡಿಸಿ ಅಲ್ಲಿಯ ಯಜ್ಞವನ್ನು ಮಾಡಿದ್ರಂತೆ. ಅದು ಯಜ್ಞ ಮಾಡಿ ಆದ ನಂತರ ಅನೇಕ ವರ್ಷಗಳಾದ ಮೇಲೆ ಆ ಬೆಳ್ಳಿ ಪೀಠ ಏನಿತ್ತು ಅದು ಭೂಗತ ಆಗೋಯಿತು. ಹಾಗೆ ಭೂಗತ ಆದ ನಂತರ ಆಮೇಲೆ ಅದೇ ಆ ರಾಜನ ವಂಶದಲ್ಲಿ ಬೇರೆ ಬೇರೆಯವರೆಲ್ಲ ಬಂದಾಗ, ಅನೇಕರು ಬಂದಾಗ ವೇದಾದ್ರಿ ಅಂತ. ವೇದಾದ್ರಿ ಅಂತ ಹೇಳಿದರೆ ಇವತ್ತಿನ ಮಣಿಪಾಲ, ಆ ಮಣಿಪಾಲ ಗ್ರಾಮದಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ಅಲ್ಲಿ ಮತ್ತೆ ಪುನಃ ಪರಶುರಾಮ ದೇವರು ಹೇಳಿದ್ರಂತೆ, ಈ ಹೋಮ ನಡೆದಂಥ ಸ್ಥಳ ಇದು, ಇಲ್ಲಿ ಕ್ಷೀರಾಭಿಷೇಕವನ್ನು ಮಾಡು ಅಂತ ಹೇಳಿದ್ರಂತೆ. ಆಯಿತು ಅಂತ ಅವನು ಕ್ಷೀರಾಭಿಷೇಕವನ್ನು ಮಾಡಿದ ಆ ಬ್ರಾಹ್ಮಣ. ಆ ಬ್ರಾಹ್ಮಣ ಕ್ಷೀರಾಭಿಷೇಕವನ್ನು ಮಾಡಿದಾಗ ಅದು ಸರಿಯಾಗಿ ಹೋಮದ ಕುಂಡೆಯಲ್ಲಿತ್ತೋ ಅಲ್ಲೇ ಕ್ಷೀರಾಭಿಷೇಕ ಮಾಡಿದ. ಆ ಕ್ಷೀರಾಭಿಷೇಕ ಮಾಡ್ತಾ ಇದ್ದ ಹಾಗೇನೆ ಅಲ್ಲಿಂದ ಮೇಲಕ್ಕೆ ಒಂದು ಲಿಂಗ ಒಡಮೂಡಿತಂತೆ. ಆ ಲಿಂಗ ಒಡಮೂಡಿತಲ್ಲ, ಆ ಲಿಂಗವೇನೆ ಇವತ್ತಿನ ಅನಂತೇಶ್ವರ ದೇವರು ಅಂತ ಕರೀತಾರೆ. ಆ ಲಿಂಗವೇ ಅನಂತೇಶ್ವರ ದೇವರಾಯ್ತಂತೆ. ಹೀಗೆ ಅದು ಒಳಗೆ ರಜತ ಪೀಠವನ್ನು ಮಾಡಿಸಿ ಅದರ ಮೇಲೆ ಲಿಂಗ ಮೂಡಿ ಬಂತು. ಆದ್ದರಿಂದಾಗಿ ಅದನ್ನು ರಜತಪೀಠಪುರ ಅಂತ ಕರೆದಿದ್ದಾರೆ. ಅನಂತೇಶ್ವರ ದೇವರಿದ್ದಾರಲ್ಲ, ಅನಂತೇಶ್ವರ ದೇವರ ಮಹಿಮೆ ಎನ್ನುವಂಥದ್ದು ಬಹಳ ದೊಡ್ಡದಾಗಿರುವಂಥ ಮಹಿಮೆ ಅಂತ ಹೇಳಿದ್ದಾರೆ. ಭಾರೀ ದೊಡ್ಡ ಮಹಿಮೆ ಇದೆ ಅದಕ್ಕೆ. ಎಷ್ಟು ಮಹಿಮೆ ಅಂದರೆ ಅದರದ್ದು ಒಂದೊಂದನ್ನೂ ಕೂಡ ಹೇಳಿದ್ದಾರೆ. ಅನಂತೇಶ್ವರ ದೇವರು ಲಿಂಗಾಕಾರದಲ್ಲಿ ಇದ್ದಾರೆ ಅಷ್ಟೇ. ಅವರು ಲಿಂಗಾಕಾರದಲ್ಲಿದ್ದಾರೆ ಅಂದ ಮಾತ್ರಕ್ಕೇನೆ ರುದ್ರದೇವರು ಅಂತ ತಿಳ್ಕೋಬಾರದು. ಅಲ್ಲಿರುವಂಥವರು ಹೊರತಾಗಿ ಅಲ್ಲಿರುವಂತಹದ್ದು ಸಾಕ್ಷಾತ್ ಭಗವಂತ ಅಂತ ಅರ್ಥ ಮಾಡಿಕೊಳ್ಬೇಕಂತ. ಅದನ್ನು ವಾದಿರಾಜಸ್ವಾಮಿಗಳು ಕೂಡ ತೀರ್ಥ ಪ್ರಬಂಧದಲ್ಲಿ ಹೇಳುವಾಗ ಈ ಮಾತನ್ನೇ ಹೇಳಿದ್ದಾರೆ.
ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿ ನಿಬೋಧಯನ್ ದಯಾವಾರಿನಿಧಿ ಶೈವೀಂ ಶಿಲಾಮಾಶ್ರಿತ್ಯ ಶೋಭತೆ ಈಶಸ್ಯಾಹೀಶ ಪದವೀಂ ಭಾಸಯನ್ನಿವ ಭಾವಿನೀಂ ಅಧ್ಯಾಸ್ತೆ ಶೇಷಶಯನಃ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ. ವಾದಿರಾಜರು ಹೇಳುವಂಥ ಮಾತು, ಯಾಕೆ ಪರಮಾತ್ಮ ಅನಂತೇಶ್ವರ ದೇವರು ಲಿಂಗರೂಪದಲ್ಲಿ ಇದ್ದಾರೆ ಅಂದರೆ, ಶಿವಾಂತರ್ಯಾಮಿಯಾಗಿಯೂ ನಾನೇ ಇದ್ದೇನೆ ಅಂತ ತೋರಿಸಿಕೊಡೋದಕ್ಕೋಸ್ಕರವಾಗಿ ಹಾಗಿದ್ದಾರಂತೆ. ಶಿವಾಂತರ್ಯಾಮಿ ನಾನು ಅಷ್ಟೇ ಅಲ್ಲ, ಆದರೆ ಅಲ್ಲಿ ಇರುವಂತಹದ್ದು ಶಿವಾಂತರ್ಯಾಮಿ, ಲಿಂಗ ಇದೆ, ಲಿಂಗದ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಆದರೆ ಕರೆಯೋದು ಮಾತ್ರ ಅನಂತೇಶ್ವರ ಅಂತ ಕರೀತಾರೆ. ಯಾರೂ ಕೂಡ ಶಿವಲಿಂಗೇಶ್ವರ ಅಂತ ಕರೆಯೋದಿಲ್ಲ ಅದನ್ನು, ಅನಂತೇಶ್ವರ ಅಂತ ಯಾಕೆ ಅನಂತೇಶ್ವರ ಅಂತ ಕರೀತಾರೆ ಅಂದರೆ, ರುದ್ರದೇವರೇನೇ ಮುಂದೆ ಆಗಬೇಕಾದರೆ ಶೇಷದೇವರ ಸ್ಥಾನಕ್ಕೆ ಬರ್ತಾರೆ, ಆ ಶೇಷದೇವರ ಸ್ಥಾನಕ್ಕೆ ಅವರು ಬರ್ತಾರೆ, ಆದ್ದರಿಂದ ಆ ಶೇಷದೇವರಿಗೆ ಅನಂತ ಅಂತ ಹೆಸರು. ಹಾಗಾಗಿ ಆ ಅನಂತನ ಅಂತರ್ಯಾಮಿಯಾಗಿಯೂ ನಾನಿದ್ದೇನೆ, ಆ ಅನಂತನ ಅಂದರೆ ಶೇಷದೇವರ ಸ್ಥಾನಕ್ಕೆ ಬರುವಂತಹ ರುದ್ರಾಂತರ್ಯಾಮಿಯಾಗಿಯೂ ನಾನಿದ್ದೇನೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಅಲ್ಲಿ ಭಗವಂತ ಲಿಂಗಾಂತರ್ಯಾಮಿಯಾಗಿ ಆಮೇಲೆ ಶೇಷಾಂತರ್ಯಾಮಿಯಾಗಿ ಭಗವಂತ ಅಲ್ಲಿದ್ದಾನೆ. ಆದ್ದರಿಂದ ಅವನನ್ನು ಲಿಂಗರೂಪದಲ್ಲಿ ಇದ್ದಾನೆ ಎಂದ ಮಾತ್ರಕ್ಕೆ ರುದ್ರದೇವರು ಅಂತ ತಿಳ್ಕೋಬಾರದಂತೆ, ಅಲ್ಲಿರುವಂತಹದ್ದು ಸಾಕ್ಷಾತ್ ಭಗವಂತ ಅಂತ ಅರ್ಥ ಮಾಡಿಕೊಳ್ಬೇಕು. ಇದು ಭಗವಂತ ವಾಸ ಮಾಡಿದ್ದಾನೆ ಅಷ್ಟೇ ಅಲ್ಲ, ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ಯಾರು ಅಂದರೆ ಇತಿಹಾಸವನ್ನು ಹೇಳುತ್ತಾರೆ. ಆ ದೇವಸ್ಥಾನವನ್ನು ಏನು ಇವತ್ತಿನ ದಿವಸ ಮೇಲೆ ನೋಡುವಾಗ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಜೋಡಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ಬಂಡೆ ಕಲ್ಲುಗಳನ್ನೆಲ್ಲ ಜೋಡಿಸಿದ್ಯಾರು ಅಂತ ಕೇಳಿದರೆ ಭೀಮಸೇನ ದೇವರೇ ಜೋಡಿಸಿದ್ರಂತೆ. ಭೀಮಸೇನ ದೇವರೇ ಜೋಡಿಸಿ ಅದರ ಜೀರ್ಣೋದ್ಧಾರವನ್ನು ಮಾಡಿದವರು ಭೀಮಸೇನ ದೇವರು ಅಂತ ಹೇಳುತ್ತಾರೆ. ಅಂಥ ವಿಶಿಷ್ಟವಾಗಿರುವಂಥ ದೇವಸ್ಥಾನ ಅಂತ ಹೇಳಿದ್ದಾರೆ. ಆ ಅನಂತೇಶ್ವರ ದೇವರು ಅಲ್ಲಿರುವಂಥವರು ಅನಂತೇಶ್ವರ ದೇವರೇ ಅನ್ನೋದಕ್ಕೆ ಇನ್ನೊಂದು ನಿದರ್ಶನವನ್ನು ಹೇಳಿದ್ದಾರೆ. ಇನ್ನೊಂದು ನಿದರ್ಶನ ಏನು ಅಂದರೆ, ಮಧ್ವಾಚಾರ್ಯರ ತಂದೆ ಅವರು ಮಧ್ಯಗೇಹ ಭಟ್ರು ಅಂತಾರೆ, ನಡಿಲ್ಲಾಯರು ಅಂತ ಕರೆದಿದ್ದಾರೆ. ಯಾಕೆಂದರೆ ತುಳುವಿನಲ್ಲಿ ಆಗುವಾಗ ಇಲ್ಲು ಅಂದರೆ ಮನೆ ಅಂತ ಅರ್ಥ, ಅದು ಮಧ್ಯದಲ್ಲಿ ಇರುವಂಥ ಇಲ್ಲು ಮನೆ, ಆದ್ದರಿಂದಾಗಿ ಅವರನ್ನು ನಡಿಲ್ಲಾಯರು ಅಂತ ಅಡ್ಡೆಸರಿಂದ ಕರೀತಿದ್ದರು. ಅಂಥ ನಡಿಲ್ಲಾಯರ ವಂಶಸ್ಥರೊಬ್ಬರು ಅವರನ್ನು ಕುಂಜಿಮಾಧವ ಭಟ್ರು ಅಂತ ಕರೀತಿದ್ರಂತೆ, ಬಹಳ ಪ್ರಾಚೀನರು ಅವರು. ಪ್ರತಿನಿತ್ಯವೂ ಕೂಡ ಈ ಅನಂತೇಶ್ವರ ದೇವರ ದರ್ಶನ ಮಾಡಿಕೊಂಡು ನಿತ್ಯ ಅವರು ಊರಿಗೆ ಹೋಗ್ತಿದ್ರಂತೆ, ಅಂದರೆ ಪಾಜಕ ಕ್ಷೇತ್ರದಿಂದ ಉಡುಪಿ ಕ್ಷೇತ್ರದ ತನಕ ಬರ್ತಾ ಇದ್ರಂತೆ, ಉಡುಪಿ ತನಕ ಬಂದು ದರ್ಶನ ಮಾಡಿಕೊಂಡು ಹೋಗ್ತಿದ್ರು. ಹೀಗೆ ದರ್ಶನ ಮಾಡಿ ಹೋಗ್ತಾ ಇದ್ದಂಥ ಅವರಿಗಾಗುವಾಗ ಒಂದು ದಿವಸ ಹೋಗಬೇಕಾದ್ರೆ ಜೋರು ಮಳೆ, ನೆರೆ ಪ್ರವಾಹ ಬಂದುಬಿಡ್ತಂತೆ. ಪ್ರವಾಹ ಬಂದಾಗ ಅಡ್ಡಿಯಾದಾಗ ಆವತ್ತು ಆ ಭಗವಂತನ ದರ್ಶನಕ್ಕೆ ಉಡುಪಿಗೆ ಹೋಗಲಿಕ್ಕಾಗಲಿಲ್ಲ. ಅಯ್ಯೋ, ಮನಸ್ಸೆಲ್ಲ ಬೇಸರ ಆಯಿತು, ಭಾರೀ ಬೇಸರ ಮಾಡಿಕೊಂಡು, ಅಯ್ಯೋ ಭಗವಂತ ನಿನ್ನ ದರ್ಶನ ಮಾಡಲಿಲ್ಲಲ್ಲ ಇವತ್ತು ಅಂತ ಬೇಜಾರು ಮಾಡಿಕೊಂಡಿದ್ರಂತೆ. ಅವರು ಮಲಗಿದಾಗ ಸ್ವಪ್ನದಲ್ಲಿ ಈ ಅನಂತೇಶ್ವರ ದೇವರೇ ಬಂದರಂತೆ. ಅನಂತೇಶ್ವರ ದೇವರೇ ಬಂದು ಅವರೇ ಹೇಳಿದರಂತೆ, ನೀವೇನು ವಿಚಾರ ಮಾಡಬೇಡ್ರಿ, ಪ್ರತಿನಿತ್ಯ ನೀವು ಇಷ್ಟು ದೂರದಿಂದ ನನ್ನ ದರ್ಶನಕ್ಕೆ ಅಂತ ಬರೋದನ್ನು ನೋಡಿ ವಯಸ್ಸಾದರೂ ಬರ್ತಾ ಇದ್ದೀರಿ, ನಿಮ್ಮನ್ನು ನೋಡಿ ನನಗೇ ಬೇಸರ ಆಗ್ತಾ ಇದೆ, ಅದಕ್ಕೇನು ವಿಚಾರ ಮಾಡಲಿಕ್ಕೆ ಹೋಗಬೇಡಿ, ನನ್ನದ್ದೇ ಒಂದು ಮೂರ್ತಿ, ನನ್ನ ರೂಪ ಹೇಗಿದೆ ಅಂತ ಹೇಳ್ತೇನೆ ನಿಮಗೆ ಅಂತ ಅವರಿಗೊಂದು ರೂಪವನ್ನು ಹೇಳಿದರಂತೆ. ಆ ರೂಪವನ್ನು, ಭಗವಂತನ ರೂಪವನ್ನು ಹೇಳಿ, ಇದಕ್ಕೆ ಅನಂತ ಪದ್ಮನಾಭ, ಅನಂತೇಶ್ವರ ಅಂತ ಕರೀಬೇಕು, ಈ ರೂಪದಲ್ಲಿ ನಾನಿದ್ದೇನೆ, ಬೇರೆ ಎಲ್ಲೂ ಅಲ್ಲ, ಏನು ಉಡುಪಿ ಕ್ಷೇತ್ರದಲ್ಲಿ ಲಿಂಗ ರೂಪದಲ್ಲಿದ್ದೇನೆ, ಅಂತರ್ಯಾಮಿಯಾಗಿ ಇದೇ ರೂಪ ಚಿಂತನೆ ಮಾಡ್ರಿ ಅಂತ ಒಂದು ರೂಪವನ್ನು ಹೇಳಿದರಂತೆ. ಆ ಕನಸಿನಲ್ಲಿ ಕಂಡಂಥ ಆ ರೂಪವನ್ನೇ ಅವರು ಅದನ್ನು ಕೆತ್ತಿಸಿ ಒಂದು ಮೂರ್ತಿಯನ್ನು ಮಾಡಿಸಿದರಂತೆ, ಅನಂತ ಪದ್ಮನಾಭ ಅಂತ. ಇವತ್ತಿಗೂ ಕೂಡ ಪಾಜಕ ಕ್ಷೇತ್ರಕ್ಕೆ ಹೋದಾಗ ಮಧ್ವಾಚಾರ್ಯರ ಮನೆಗೆ ಹೋದರೆ ಅಲ್ಲಿ ಒಳಗಡೆ ಒಂದು ಚಿಕ್ಕದಾಗಿ ಒಂದು ಗರ್ಭಗುಡಿ ಇದೆ, ಆ ಗುಡಿಯ ಒಳಗಡೆ ಬಗ್ಗಿ ನೋಡಿದರೆ ಆ ದೇವರು ಕಾಣ್ತಾರೆ, ಆ ದೇವರಿದ್ದಾರೆ. ಅಂದರೆ ಅವರ ಕನಸಿನಲ್ಲೇ ಬಂದು ನಾನು ಲಿಂಗರೂಪದಲ್ಲಿದ್ದರೂ ಕೂಡ ಅಂತರ್ಯಾಮಿಯಾಗಿ ಅನಂತೇಶ್ವರನಾಗಿದ್ದೇನೆ, ಅನಂತ ಪದ್ಮನಾಭನಾಗಿದ್ದೇನೆ ಅಂತ ಮೂರ್ತಿಯನ್ನೇ ತೋರಿಸಿದ್ದಾರೆ. ಆದ್ದರಿಂದಾಗಿ ಇದರ ಮೂಲಕ ಅರ್ಥ ಏನು ಮಾಡಿಕೊಳ್ಬೇಕು ಅಂದರೆ, ಅಲ್ಲಿರೋದು ಬರೀ ರುದ್ರದೇವರ ಲಿಂಗ ಅಂತ ಅರ್ಥ ಮಾಡ್ಕೋಬೇಡ್ರಿ, ಒಳಗೆ ಅಂತರ್ಯಾಮಿಯಾಗಿ ಸಾಕ್ಷಾತ್ ಭಗವಂತ ಇದ್ದಾನೆ ಅಂತ ತಿಳ್ಕೋಬೇಕಂತೆ. ಈ ಅನಂತೇಶ್ವರ ದೇವರ ಅನುಗ್ರಹ ಎಂತಹದ್ದು,
ಭಾರೀ ದೊಡ್ಡ ಅನುಗ್ರಹ ಅಂತೆ. ಮಧ್ವಾಚಾರ್ಯರು ಕೂಡ ಅವರ ತಂದೆ ತಾಯಿಗಳು 12 ವರ್ಷ ಆ ಸೇವೆಯನ್ನು ಮಾಡಿದಾಗ, ತೀವ್ರೈಃ ಪಯೋ ವ್ರತ ಮುಖೈಹಿ ವಿವಿಧೈರ್ವ್ರತಾಗ್ರೈಹಿ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮವು, ಅವರು ಪುತ್ರಕಾಮರಾಗಿ ಒಂದು ದೊಡ್ಡ ವ್ರತವನ್ನು ಮಾಡಿಕೊಂಡು ಅನಂತೇಶ್ವರ ದೇವರ ಸೇವೆ ಮಾಡಿದರಂತೆ. ಆ ಸೇವೆಯಿಂದಲೇ ಅವರಿಗೆ ಹುಟ್ಟಿದಂಥ ಕೂಸು ಅಂದರೆ ಮಧ್ವಾಚಾರ್ಯರು ಎನ್ನುವ ಕೂಸು ಹುಟ್ಟಿತಂತೆ. ಮಧ್ವಾಚಾರ್ಯರು ಹುಟ್ಟಿದ್ದು ಹೀಗೆ ಅಂತ ಹೇಳ್ತಾರೆ. ಹಾಗೆ ಅಂಥ ದಿವ್ಯ, ಇವತ್ತಿಗೂ ಕೂಡ ಒಂದು ನಂಬಿಕೆ ಏನು ಅಂದರೆ, ಯಾರಿಗಾದರೂ ಕೂಡ ಸಂತಾನದ ವಿಳಂಬ ಆಗ್ತಾ ಇದೆ ಅಂತಾದರೆ ಆ ಸಂದರ್ಭದಲ್ಲಿ ಅನಂತೇಶ್ವರ ದೇವರ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಅನಂತೇಶ್ವರ ದೇವರ ಸೇವೆಯನ್ನು ಮಾಡಿದರು ಅಂದರೆ ಕೂಡಲೇ ಅವರಿಗೆ ಫಲ ಎನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೆಲ್ಲ ಯಾಕೆ, ಎಲ್ಲಿ ತನಕ ಅಂದರೆ ಇವತ್ತಿಗೂ ನಾವು ಹೋದರೆ ಅನಂತೇಶ್ವರ ದೇವರ ಗುಡಿಯ ಎದುರಲ್ಲಿ ಆಗುವಾಗ ಒಂದು ದೊಡ್ಡ ದೀಪ ಉರಿತಾ ಇರ್ತದೆ ಯಾವಾಗಲೂ. ಅದಕ್ಕೆ ಬಂದವರೆಲ್ಲರೂ ಕೂಡ ಒಂದೊಂದು ಬತ್ತಿ ಹಾಕೋದು, ಎಣ್ಣೆ ಹಾಕೋದು, ಹೋಗೋದು ಮಾಡ್ತಿರ್ತಾರೆ. ಯಾವಾಗಲೂ ನಿರಂತರ ಉರಿತಾ ಇರುತ್ತೆ ದೀಪ ಎನ್ನುವಂಥದ್ದು. ಆ ದೀಪ ಇದೆಯಲ್ಲ, ಅಲ್ಲಿಯೇನೇ ಹೋಗಿ ಅನಂತೇಶ್ವರ ದೇವರ ಸ್ಮರಣೆ ಮಾಡಿಕೊಂಡು ಒಂದು ದೀಪ ಹಚ್ಚಿ ಒಂದು ಶ್ಲೋಕ ಹೇಳಿದ್ದಾರೆ. ವಿಷ್ಣು ತೀರ್ಥರು ಹೇಳ್ತಾರೆ, ಒಂದು ಶ್ಲೋಕ ಇದೆ ಮಧ್ವವಿಜಯದಲ್ಲೇ ಬರುವಂಥ ಶ್ಲೋಕ. ಆ ಶ್ಲೋಕವನ್ನು ಹೇಳಿಕೊಂಡು ಅಲ್ಲಿ ದೇವರಿಗೆ ದೀಪಕ್ಕೆ ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ಹೋದರು ಅಂತಾದರೆ ಅದರಿಂದಲೇ ಸಂತಾನ ಎನ್ನುವುದಾಗತ್ತೆ ಅಂತ ಹೇಳ್ತಾರೆ. ಸಂತಾನಕ್ಕೆ ದೊಡ್ಡ ಮಂತ್ರ ಇದು ಅಂತ ಹೇಳಿದ್ದಾರೆ. ಆ ಶ್ಲೋಕವು ಕೂಡ ದಿವ್ಯವಾದದ್ದು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾಹ ಯತ್ ಸೇವಯ ಗುಣಗಣಾಢ್ಯಮ ಪತ್ಯಮಾಪುಹು ತಂಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಈ ಶ್ಲೋಕ ಹೇಳಿದರೆ ಸಾಕು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾಹ, ಯಾರ್ಯಾರು ಪರಾಶರರು ಪಾಂಡವರು ಎಲ್ಲರನ್ನೂ ಕೂಡ, ಪಾಂಡುರಾಜ ಪರಾಶರರು ಎಲ್ಲರೂ ಕೂಡ ಅವರವರು ಸಂತಾನ ಪಡೆದದ್ದು ಯಾರ ಅನುಗ್ರಹದಿಂದ ಅಂದರೆ ಅಪತ್ಯ ಮಾಪುಹು, ಈ ದೇವರ ಅನುಗ್ರಹದಿಂದ ಅಂತೆ. ಅನಂತೇಶ್ವರ ದೇವರ ಅನುಗ್ರಹದಿಂದಲೇ ಪಡೆದಿದ್ದಾರೆ. ಅದರಿಂದ ಅಂಥ ಅನಂತೇಶ್ವರ ದೇವರಿಗೆ ನಮೋ ನಮಃ ಅಂತ ಹೇಳ್ತಾರೆ. ಇವರ ಅನುಗ್ರಹದಿಂದ ಅವತಾರ ಮಾಡಿದಂಥ ಮಧ್ವಾಚಾರ್ಯರು ಕೂಡ ಆ ಅನಂತೇಶ್ವರ ದೇವರ ದೇವಸ್ಥಾನದಲ್ಲಿ ಅನೇಕ ಬಾರಿ ಭಾಷ್ಯ ಪಾಠವನ್ನು ಮಾಡಿದ್ದಾರೆ. ಅಲ್ಲಿ ಶೇಷದೇವರು ಮೇಲಿಂದ ಕೆಳಗೆ ಬಂದು ಪಾಠ ಕೇಳಿ ಹೋಗ್ತಿದ್ರಂತೆ. ಅಂಥ ಒಂದು ವಿಶಿಷ್ಟವಾದ ಸನ್ನಿಧಾನ. ಇವತ್ತಿಗೂ ಆಚಾರ್ಯರು ಅಲ್ಲಿ ಇದ್ದಾರೆ. ಅದೃಶ್ಯೋ ರೂಪ್ಯ ಪೀಠೇಸ್ತಿ ಅಂತ ಹೇಳ್ತಾರೆ, ಅದೃಶ್ಯರಾಗಿ ಅಲ್ಲಿದ್ದಾರಂತೆ. ಅದಕ್ಕೋಸ್ಕರವಾಗಿ ಇವತ್ತಿಗೂ ಹೋದರೆ ಅನಂತೇಶ್ವರ ಗುಡಿಯ ಒಳಗಡೆ ಆಗಬೇಕಾದರೆ ಅಲ್ಲಿ ಗುಡಿಯಲ್ಲಿ ಎಡಭಾಗದಲ್ಲಿ ನಾವು ಹೋದರೆ ನಮಗೆ ಬಲಭಾಗ ಆಗುತ್ತೆ. ಅಲ್ಲಿ ಆಚಾರ್ಯರ ಸನ್ನಿಧಾನ ಇದೆ ಅಂತೆ. ಯಾವಾಗಲೂ ಆಚಾರ್ಯರು ಅಲ್ಲಿ ಯಾವಾಗಲೂ ಕೂಡ ಜಪ ಮಾಡ್ತಿದ್ರು. ಅಂಥ ಒಂದು ಸನ್ನಿಧಾನ ಇವತ್ತಿಗೂ ಅಲ್ಲಿ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ಆಚಾರ್ಯರು ಇದ್ದರು ಅಂತ ಆಚಾರ್ಯರ ಸನ್ನಿಧಾನ ಇದೆ. ಅದಕ್ಕೋಸ್ಕರವಾಗಿ ಅಲ್ಲಿ ಆಚಾರ್ಯರದ್ದೇ ಒಂದು ಮೂರ್ತಿಯನ್ನು ಮಾಡಿಸಿ ಪ್ರತಿಷ್ಠೆ ಮಾಡೋಣ ಅಂತ ಒಬ್ಬ ಸ್ವಾಮಿಗಳು ಮಾಡಿಸ್ಲಿಕ್ಕೆ ಹೋಗಿದ್ರಂತೆ. ಅವ್ರಿಗೆ ರಾತ್ರೋ ರಾತ್ರಿ ಕನಸಲ್ಲಿ ಬಂದ್ರಂತೆ ಆಚಾರ್ಯ ಕನಸಲ್ಲಿ ಬಂದು ಹೇಳಿದ್ರಂತೆ, ಅಲ್ಲ ನಾನೀಗಾಗಲೇ ಅಲ್ಲಿ ಕೂತಿದ್ದೀನಿ, ಮತ್ತು ನನ್ನ ತಲೆ ಮೇಲೆ ಯಾಕಿಡ್ತೀರೋ ಒಂದು ಪ್ರತಿಮೆ ಅಂತ ಕೇಳಿದ್ರಂತೆ. ನನ್ನ ತಲೆ ಮೇಲೆ ಪ್ರತಿಮೆ ಯಾಕಿಡ್ತಿದ್ದೀರಿ ಅಂತ. ಆಮೇಲೆ ಆ ಪ್ರತಿಮೆಯನ್ನು ತೊಗೊಂಡು ಹೋಗಿ ಮಧ್ವ ಸರೋವರದ ಮಧ್ಯದಲ್ಲಿಟ್ಟು ಅದನ್ನು ಪೂಜೆ ಮಾಡಿದರು ಅಂತ ಇತಿಹಾಸ. ಹಾಗೆ ಈಗೊಂದು ಐತಿಹ್ಯ ಇದೆ. ಹಾಗಾಗಿ ಆ ರೀತಿಯಲ್ಲಿ ಇವತ್ತಿಗೂ ಕೂಡ ಮಧ್ವಾಚಾರ್ಯರ ಸನ್ನಿಧಾನ ಎನ್ನುವಂಥದ್ದಿದೆ. ಅಂಥ ದಿವ್ಯವಾಗಿರುವಂಥ ಕ್ಷೇತ್ರ ಉಡುಪಿ ಕ್ಷೇತ್ರ. ಅವನ ಅನುಗ್ರಹದಿಂದ ಮಧ್ವಾಚಾರ್ಯರು ಹುಟ್ಟಿದ್ದಾರೆ. ಅವರು ಹುಟ್ಟಿದ ನಂತರ ಆಮೇಲೆ ಬಂದಿರುವಂಥದ್ದು. ಆದರೆ ಅಲ್ಲಿಯೇ ಎದುರಲ್ಲಿ ಆಗುವಾಗ ಅನಂತೇಶ್ವರ ದೇವರ ದೇವಸ್ಥಾನದ ಎದುರಲ್ಲಿ ಆಗಬೇಕಾದರೆ ಇನ್ನೊಂದು ದೇವಸ್ಥಾನ ಇದೆ, ಚಂದ್ರಮೌಳೀಶ್ವರ ಅಂತ ಕರೀತಾರೆ. ಆ ಚಂದ್ರಮೌಳೀಶ್ವರ ದೇವಸ್ಥಾನ ಅಂದರೆ ಬೇರೆ ಏನೂ ಅಲ್ಲ, ಅದು ರುದ್ರದೇವರ ದೇವಸ್ಥಾನವೇ, ರುದ್ರದೇವರದ್ದೇ ಅದು. ಯಾಕೆ ಅಂದರೆ ಅದಕ್ಕೆ ವಿಶೇಷವಾದಂಥ ಇತಿಹಾಸ ಅಷ್ಟೊಂದು ಸಿಗೋದಿಲ್ಲ. ಆದರೆ ಇಷ್ಟು ಹೇಳ್ತಾರೆ, ಅದಕ್ಕೊಂದು ಇತ್ತೀಚೆಗಿರುವಂಥ ಒಂದು ಕಥೆ ಏನು ಅಂದರೆ, ಅಲ್ಲಿ ಆ ಕ್ಷೇತ್ರದಲ್ಲಾಗುವಾಗ ಇವತ್ತಿಗೂ ಒಂದು ಅಬ್ಜ ಕಾಡು ಅಂತ ಕರೀತಾರೆ, ಇವತ್ತೆಲ್ಲ ಅಜ್ಜರ ಕಾಡು ಅಂತೆಲ್ಲ ಹೇಳ್ತಾರೆ. ಆ ಕ್ಷೇತ್ರದಲ್ಲಾಗುವಾಗ ಹಿಂದೆ ಚಂದ್ರ ಆಗಬೇಕಾದರೆ ಅಲ್ಲಿ ತಪಸ್ಸನ್ನು ಮಾಡಿದ್ದಂತೆ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಆಗ ರುದ್ರದೇವರು ಅವರಿಗೆ ಚಂದ್ರನಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಅಲ್ಲಿ ಪ್ರತ್ಯಕ್ಷರಾದರಂತೆ. ಪ್ರತ್ಯಕ್ಷರಾಗಿ ಚಂದ್ರನಿಗೆ ತನ್ನ ತಲೆ ಮೇಲೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ರು. ಹಾಗಾಗಿ ಆ ಚಂದ್ರನನ್ನು ತಲೆಯಲ್ಲಿ ಹೊತ್ತಂಥ ರುದ್ರದೇವರು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ಅದಕ್ಕೆ ಚಂದ್ರ ಮೌಳೀಶ್ವರ ಅಂತ ಕರೀತಾರೆ. ಮೌಲಿ ಅಂತ ಹೇಳಿದರೆ ತಲೆ, ಅಲ್ಲಿ ಚಂದ್ರ ಮೌಳೀಶ್ವರ ಅಂತ ಕರೀತಾರೆ. ಇಂಥ ಒಂದು ವಿಶಿಷ್ಟವಾದ ದೇವಸ್ಥಾನ, ಅದಕ್ಕೂ ಹೆಚ್ಚು ಮಹತ್ವ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಆಚಾರ್ಯರು ಅವತಾರವನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರು ಅವತಾರ ಮಾಡಿದ ನಂತರ
ಬದರಿ ಯಾತ್ರೆಯನ್ನು ಮುಗಿಸಿ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದು ಅವರು ತಮ್ಮ ಗುರುಗಳಿಗೆ ಅಚ್ಯುತ ಪ್ರಜ್ಞರಿಗೆ ಇನ್ನೊಬ್ಬರು ಜ್ಯೇಷ್ಠ ಯತಿಗಳು ಅಂತ ಅವರಿಗೆ ಆ ಭಾಷ್ಯವನ್ನು ಕೊಟ್ರಂತೆ. ಇಷ್ಟೆಲ್ಲ ಆದ ನಂತರ ಈ ಭಾಷ್ಯ ಇನ್ನು ಮುಂದೆ ನಿರ್ವಿಘ್ನವಾಗಿ ಎಲ್ಲರೂ ಅಧ್ಯಯನ ಮಾಡಬೇಕು, ಅದಕ್ಕೋಸ್ಕರವಾಗಿ ಒಂದು ವಿಘ್ನ ಪರಿಹಾರಕ್ಕೋಸ್ಕರ ಅಂತ ಭಗವಂತನ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಒಂದು ವಿಶಿಷ್ಟವಾದಂಥ ಪ್ರತಿಮೆಯನ್ನು ತರಿಸಿ ಅಲ್ಲಿ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಬೇಕು ಅಂತ ವಿಚಾರ ಮಾಡಿದ್ರಂತೆ. ಆ ಪ್ರತಿಮೆ ತರಿಸೋದಂದರೆ ಎಲ್ಲಿಂದ ತರಬೇಕು, ಅವರೇ ಕೆತ್ತಬೇಕು, ಏನು ಮಾಡಬೇಕು ಅಂತ ಕೇಳಿದರೆ ಆ ಪ್ರತಿಮೆ ಮಾಡಿದ್ದು ಯಾವುದೂ ಅಲ್ಲ, ಬೇರೆ ಯಾವುದೂ ಅಲ್ಲ, ಅವರು ಪ್ರತಿಷ್ಠೆ ಮಾಡಿದಂಥ ಮೂರ್ತಿ ಅಂದರೆ ಇವತ್ತಿನ ಕಡಗೋಲು ಕೃಷ್ಣ, ಉಡುಪಿಯ ಕೃಷ್ಣ, ಭಗವಂತನನ್ನು ಪ್ರತಿಷ್ಠೆ ಮಾಡಿದರಂತೆ ಶ್ರೀಮದ್ ಆಚಾರ್ಯರು. ಏನು ಅದ್ಭುತವಾದಂಥ ಮೂರ್ತಿ ಅದು. ಆ ಮೂರ್ತಿಯನ್ನು ಅವರು ಪ್ರತಿಷ್ಠೆ ಮಾಡಬೇಕು ಅಂತ ವಿಚಾರ ಮಾಡಿದ ಕೂಡಲೇ ಭಗವಂತ ತಾನೇ ಓಡಿ ಬಂದ ಅಂತ ಹೇಳ್ತಾರೆ ವಾದರಾಜ ಸ್ವಾಮಿಗಳು. ತಾನೇ ಓಡಿ ಬಂದಿದ್ದಾನಂತೆ ಭಗವಂತ. ಯಾಕೆ ಅಂದರೆ ಭಗವಂತನ ಬಗ್ಗೆ ಹೇಳುವಾಗ ಅವರು ಹೇಳ್ತಾರೆ ಎಂಥದ್ದು ಆ ಪ್ರತಿಮೆಯ ಹಿನ್ನೆಲೆ ಏನು ಅಂತ ಕೇಳಿದರೆ ಅದು ಇದ್ದದ್ದೆಲ್ಲಿ ಅಂದರೆ ದ್ವಾರಕಾಪಟ್ಟಣದಲ್ಲಿ ಆ ಪ್ರತಿಮೆ ಇತ್ತಂತೆ. ಆ ದ್ವಾರಕಾಪಟ್ಟಣದಲ್ಲಿ ಇದ್ದಂಥ ಪ್ರತಿಮೆ ಇಲ್ಲಿಗೆ ಬಂತು. ಯಾಕೆ ಬಂತು ಅಂದರೆ ದ್ವಾರಕಾಪಟ್ಟಣದಲ್ಲಿ ಏನು ಕೃಷ್ಣನಿಗೆ ಕಮ್ಮಿ ಇಲ್ಲ, ಬೇಕಾದಷ್ಟು ಸಂಪತ್ತಿದೆ, ಎಲ್ಲ ಗೋಪಿಕಾ ಸ್ತ್ರೀಯರಿದ್ದರು, ಅಲ್ಲೆಲ್ಲ ಆರಾಮಾಗಿದ್ದ ಭಗವಂತ. ಆದರೂ ಕೂಡ ಅದನ್ನು ಬಿಟ್ಟು ಪರಮಾತ್ಮ ಇಲ್ಲಿಯ ತನಕ ಬಂದನಲ್ಲ, ಯಾಕೆ ಬಂದ ಅಂದರೆ ವಾದಿರಾಜರು ಚಮತ್ಕಾರದಿಂದ ಹೇಳ್ತಾರೆ. ದ್ವಾರಾವತೀಂ ಸಕಲ ಭಾಗ್ಯವತೀಮುಪೇಕ್ಷ ಗೋಪಾಲ ಬಾಲಲಲನಾಕರ ಪೂಜನಂಚ ವಾರ್ಧಿಂ ವಧೂ ಗೃಹಮತೀತ್ಯ ಸ ಮಧ್ವನಾಥೋ ಯತ್ರಾಸ್ತಿ ತದ್ರಜತ ಪೀಠಪುರಂ ಗರೀಯ. ಇಂಥ ರಜತ ಪೀಠಪುರಕ್ಕೇ ಬರಬೇಕು ಅಂತ ಬಂದನಂತೆ ಭಗವಂತ. ಯಾಕೆ? ಅದು ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ, ಎಲ್ಲ ಸಕಲ ಭಾಗ್ಯಗಳು ಇದ್ದಾವೆ, ಇದು ಯಾವುದು ಬೇಡ ಅಂದ ಪರಮಾತ್ಮ. ಗೋಪಾಲ ಬಾಲಲಲನ ಕರಪೂಜನಂಚ, ಅನೇಕ ಗೋಪಿಕಾ ಸ್ತ್ರೀಯರು ಅವರ ಕೈಯಾರೆ ಪೂಜೆ ಮಾಡುತ್ತಾ ಇದ್ರು, ಬೇಡ ಅಂದ ಭಗವಂತ. ಎಲ್ಲವೂ ಬೇಡ, ಮತ್ತು ಯಾವುದು ಬೇಕು ಅಂದರೆ ಇವರೆಲ್ಲರಿಗಿಂತಲೂ ಕೂಡ ನನಗೆ ಅತ್ಯುತ್ಕಟ ಪ್ರೀತಿ ಪಾತ್ರರಾಗಿರುವಂಥ ಶ್ರೀಮದ್ ಆಚಾರ್ಯರ ಕೈಯಿಂದ ನಾನು ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತ ಮಧ್ವರಿಗೋಸ್ಕರವಾಗಿ ದ್ವಾರಕಾಪಟ್ಟಣದಿಂದ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾನಂತೆ ಭಗವಂತ. ಅಂತಹ ಒಂದು ವಿಶಿಷ್ಟವಾದ ಪ್ರತಿಮೆ. ಅಲ್ಲ, ದ್ವಾರಕಾಪಟ್ಟಣದಲ್ಲಾದರೂ ಕೂಡ ಹೇಗೆ ಬಂತು ಆ ಪ್ರತಿಮೆ, ಯಾರು ಮಾಡಿಸಿದ್ರು ಅಂತ ಕೇಳಿದರೆ, ಇವತ್ತೇನು ಉಡುಪಿ ಕೃಷ್ಣನ ಪ್ರತಿಮೆಯನ್ನು ನೋಡುತ್ತೇವೆ, ಆ ಪ್ರತಿಮೆ ಸಾಮಾನ್ಯವಾದ ಪ್ರತಿಮೆ ಅಲ್ಲ, ಅದು ಸಾಕ್ಷಾತ್ತು ಅದು ಎಂಥದ್ದು, ಸಾಳಗ್ರಾಮ ಶಿಲೆಯಂತೆ, ಸಾಳಗ್ರಾಮ ಶಿಲೆಯಲ್ಲೇ ಕೆತ್ತಿಸಿದಂಥ ಪ್ರತಿಮೆ. ಅದಕ್ಕೆ ವಾದಿರಾಜಸ್ವಾಮಿಗಳು ಅದರದ್ದೇ ಆದ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ. ಬಹಳ ಸುಂದರವಾಗಿ ಕನ್ನಡದ ಒಂದು ಪದ್ಯದಲ್ಲೇ ಉಡುಪಿ ಕೃಷ್ಣನ ಇತಿಹಾಸವನ್ನು ಚಿತ್ರಿಸಿಕೊಡ್ತಾರೆ ನಮಗೆ. ಬಹಳ ಸುಂದರವಾಗಿ ಹೇಳ್ತಾರೆ ವಾದಿರಾಜಸ್ವಾಮಿಗಳು. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಒಮ್ಮೆ ಭಗವಂತ ಕೃಷ್ಣಾವತಾರದ ಕಾಲದಲ್ಲಿ, ಕೃಷ್ಣನಿಗೆ ರುಕ್ಮಿಣಿ ವಿವಾಹ, ಎಲ್ಲ ವಿವಾಹ ಆಗಿದೆ, ದ್ವಾರಕಾಪಟ್ಟಣದಲ್ಲಿ ಭಗವಂತ ಹಾಯಾಗಿ ಇದ್ದನಂತೆ. ದೇವಕೀದೇವಿಯೂ ಕೂಡ, ಕೃಷ್ಣನ ತಾಯಿ, ಅವನ ಜೊತೆಯಲ್ಲೇ ವಾಸ ಮಾಡ್ತಿದ್ಲು. ಒಮ್ಮೆ ದೇವಕೀದೇವಿ ಆಗಬೇಕಾದರೆ ದಧಿಮತನವನ್ನು ಮಾಡ್ತಾ ಇದ್ದಾಳಂತೆ, ಮೊಸರನ್ನು ಕಡಿತಾ ಇದ್ಲು. ಮೊಸರು ಕಡಿಯುವಾಗ ಕೃಷ್ಣ ಬಂದ. ಕೃಷ್ಣ ಬಂದ ಕೂಡಲೇ ಅವನನ್ನು ನೋಡಿದ್ಲಂತೆ, ಮೊದಲೇ ಕೃಷ್ಣನ ನೆನಪಾಗ್ತಾ ಇತ್ತು. ಆ ಕೃಷ್ಣನ ನೆನಪಿನಲ್ಲಿ ಕೃಷ್ಣ ಎದರಲ್ಲಿ ಬಂದ ಕೂಡಲೇ ಕೃಷ್ಣನನ್ನು ಕೇಳಿದ್ಲಂತೆ, ಕೃಷ್ಣ ಏನೋ ಇದು ನಿನ್ನ ಲೀಲೆ, ಯಾಕೆ ಅಂದರೆ ನಾನು ನಿನ್ನನ್ನು ಹೊತ್ತು ಹೆತ್ತಿದ್ದೇನೆ, ಆದರೆ ನಿನ್ನ ಬಾಲಲೀಲೆಯನ್ನು ಮಾತ್ರ ನೋಡುವ ಯೋಗ ನನಗೆ ಸಿಗಲಿಲ್ಲಲ್ಲ. ಎಲ್ಲ ಬಾಲಲೀಲೆಯನ್ನು ಯಶೋದೆಗೆ ತೋರಿಸಿದ್ದಿ, ನನಗೆ ಮಾತ್ರ ತೋರಿಸ್ತಿಲ್ಲಲ್ಲ. ನಿನ್ನ ಆ ಪುಟ್ಟ ಬಾಲರೂಪವನ್ನು ನೋಡಬೇಕು ಅಂತ ಆಸೆ ಆಗಿದೆಯೋ ಕಂದ, ನಿನ್ನ ಆ ತುಂಟಾಟವನ್ನು ನೋಡಬೇಕು ಅಂತ ಆಸೆ ಆಗಿದೆಯೋ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ, ಕೂಡಲೇ ತತ್ಕ್ಷಣದಲ್ಲೇ ಭಗವಂತ ಆ ಚಿಕ್ಕ ಬಾಲರೂಪವನ್ನೇ ಪಡೆದುಕೊಂಡಂತೆ. ಭಗವಂತ ಬಾಲರೂಪವನ್ನು ಪಡ್ಕೊಂಡ. ಆ ಬಾಲರೂಪವನ್ನು ಪಡೆದದ್ದೇ ತಡ. ಇವಳಿಗೂ ಕೂಡ ಎಷ್ಟರ ಮಟ್ಟಿಗೆ ಅಂದರೆ, ಆಗತಾನೇ ನಾನು ಕೃಷ್ಣನ ತಾಯಿಯಾಗಿದ್ದೇನೆ ಅನ್ನುವಂಥ ಒಂದು ಆನಂದದಲ್ಲಿ ಅವಳ ಎದೆಯಲ್ಲಿ ಹಾಲುಕ್ಕಿ ಬಂತಂತೆ. ಭಗವಂತನಿಗೆ ಉಣಿಸಬೇಕು ಅಂತ ಆಗ ಕೃಷ್ಣನ ರೂಪ ನೋಡಿಯೇ ಬಂತಂತೆ. ಹಾಗಾಯಿತು. ಆದ ಕೂಡಲೇ ಭಗವಂತ ಆನಂದದಿಂದಾಗಿ ಅವಳ ತೊಡೆಯ ಮೇಲೆ ಏರಿ ಕೂತುಕೊಂಡು ಸ್ತನ್ಯಪಾನವನ್ನು ಮಾಡಿ ಅವಳಿಗೆ ಆನಂದವನ್ನು ಕೊಟ್ಟಿದ್ದಾನಂತೆ ಭಗವಂತ. ಇದನ್ನೇ ವಾದರಾಜಸ್ವಾಮಿಗಳು ಬಹಳ ಸುಂದರವಾಗಿ ಹೇಳುತ್ತಾರೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ದ್ವಾರಕಾಪುರದಲ್ಲಿ ದೇವಕಿ ಸರಸ ಬಾಲಕ ಲೀಲೆಯ,
ತೋರು ಎನ್ನು ತಲಿದ ಧಿಯ ಮತಿಸಲು ಕರುಣಿ ಬಾಲ್ಯವ ತೋರಿದೆ. ತೊಡೆಯ ನೇರಿ ಸ್ತನ್ಯಪಾನವ ಮಾಡಿ ಮೋದವ ತಾಯಿಗೆ ಕೊಡುತ್ತ ಕಡೆಗುಲು ನೇಣು ಸಹಿತಲೆ ಪ್ರೌಢ ನೀನಪಹರಿಸಿದೆ. ಹೀಗೆ ಭಗವಂತ ಅವತಾರ ಮಾಡಿ ಬಂದ. ಭಗವಂತ ಅವನು ಅವತಾರ ಮಾಡಿದ ಕೂಡಲೇನೆ ಮಾಡಿದ ಕೆಲಸ ಏನು, ಸ್ತನ್ಯಪಾನಾದಿಗಳನ್ನು ಮಾಡಿ ಭಗವಂತ ಅಲ್ಲಿದ್ದಂಥ ಕಡಗೋಲು ಹಗ್ಗ ಎಲ್ಲವನ್ನು ಕಿತ್ತುಕೊಂಡಂತೆ. ಕಿತ್ತುಕೊಂಡು ಮನೆ ತುಂಬ ಓಡಾಡಲಿಕ್ಕೆ ಶುರು ಮಾಡಿದ ಭಗವಂತ. ತಾಯಿಗೆ ತುಂಟಾಟವನ್ನು ತೋರಿಸಿದ, ಪರಮಾನಂದವಾಯಿತು. ಹಾಗೆ ಆ ಕಡಗೋಲು ಹಗ್ಗ ಅವನ ರೂಪ ಇದೆಲ್ಲ ನೋಡಿದಾಗಲೇನೆ ಅಲ್ಲಿಯೇ ಸಿದ್ಧ ಆಗ್ತಾ ಇದೆ ಅಂತೆ. ಕಡಗೋಲ ಕೃಷ್ಣ ಉಡುಪಿ ಕೃಷ್ಣ ಸಿದ್ಧನಾದ ಆಗಲೇನೆ ಅದನ್ನು ಆಕಸ್ಮಿಕವಾಗಿ ದೇವಕೀದೇವಿಯ ಬಳಿಯಲ್ಲಿ ರುಕ್ಮಿಣೀದೇವಿ ಮಾತಾಡಬೇಕು ಅಂತ ಓಡೋಡಿ ಬಂದಂತೆ. ಬಂದು ನೋಡ್ತಾಳಂತೆ, ಹೊರಗಡೆಯಿಂದ ನೋಡುವಾಗ ಭಗವಂತ ಕೃಷ್ಣ ಪರಮಾತ್ಮ ಸಣ್ಣ ಬಾಲರೂಪವನ್ನು ತಗೊಂಡಿದ್ದಾನೆ. ಆಶ್ಚರ್ಯ ಆಯಿತು ಅವಳಿಗೆ. ಅಯ್ಯೋ, ಎಲ್ಲ ಕಡೆ ಹುಡುಕ್ತಿದ್ದಾಳೆ, ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ, ಎಲ್ಲಿದ್ದಾನೆ ಕೃಷ್ಣ? ನಮ್ಮ ಯಜಮಾನರಲ್ಲಿ ಅಂತ ನೋಡಿದರೆ, ಯಜಮಾನರ ಸ್ಥಿತಿ ನೋಡಿದರೆ ಹೀಗಾಗಿ ಹೋಗಿದೆ. ಹೀಗೆ ಸಣ್ಣ ರೂಪವನ್ನು ತಗೊಂಡ್ಬಿಟ್ಟಿದ್ದಾನೆ ಭಗವಂತ. ದೂರದಿಂದ ನೋಡಿ ಪರಮಾನಂದವನ್ನು ಪಟ್ಲಂತೆ ರುಕ್ಮಿಣೀದೇವಿ. ಎಷ್ಟು ಅದ್ಭುತವಾದಂಥ ರೂಪವು ನಿನ್ನದ್ದು, ಈ ರೂಪವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಇದನ್ನು ಬರೀ ನೋಡೋದು ಮಾತ್ರ ಅಲ್ಲ, ನಾನೇ ನನ್ನ ಕೈಯಾರೆ ಇದಕ್ಕೆ ಪೂಜೆಯನ್ನು ಮಾಡಬೇಕು ಅಂತ ಆವತ್ತೇ ನಿಶ್ಚಯ ಮಾಡಿದ್ಲಂತೆ. ನಿಶ್ಚಯ ಮಾಡಿಕೊಂಡು ರುಕ್ಮಿಣೀದೇವಿ ವಿಶ್ವಕರ್ಮನನ್ನು ಹೇಳಿ ಕಳಿಸಿದ್ಲಂತೆ. ವಿಶ್ವಕರ್ಮನನ್ನು ಹೇಳಿ ಕಳಿಸಿ ಆ ವಿಶ್ವಕರ್ಮನ ಎದರಲ್ಲೇ ಕೂತು ಆ ಸೈಜ್ ಹೇಗಿತ್ತು ಭಗವಂತನದ್ದು ಎಲ್ಲವನ್ನು ನೋಡಿದ್ಲು. ಹಾಗಾಗಿ ಹೀಗೀಗೆ ಕೆತ್ತಬೇಕು ಅಂತ ಅದನ್ನು ಕೆತ್ತಿಸಿದ್ಲಂತೆ. ಕೆತ್ತಿಸಿ ಆ ಉಡುಪಿ ಕೃಷ್ಣನ ರೂಪವನ್ನು ಸಾಳಗ್ರಾಮದ ಶಿಲೆಯಲ್ಲಿ ಭಗವಂತನ ರೂಪವನ್ನು ಕೆತ್ತಿಸಿ ಅದನ್ನು ಪೂಜೆ ಮಾಡಲಿಕ್ಕೆ ಅಂತ ರುಕ್ಮಿಣೀದೇವಿ ಆರಂಭ ಮಾಡಿದ್ಲು ಅಂತ ಹೇಳ್ತಾರೆ. ದೂರದಿಂದಲೇ ಕಂಡು ರುಕ್ಮಿಣಿ ಹರುಷದಿ ಶಿಶು ರೂಪವ ತರಳ ರೂಪವ ನೀನು ಪುನರಪಿ ತೋರೆಲೋ ಸತಿ ನುಡಿದಳು. ವಿತತ ವೈಭವ ಈ ಪರಿಯಲಿ ಪ್ರತಿಮೆಯನ್ನು ಮಾಡಿಸಿ ಸತತ ಪೂಜೆಯ ಮಾಳ್ಪರೆ ಅತಿ ಪ್ರೀತಿಯಿಂದ ಕೊಡೆನಗೆ ರಮಣಿ ಈ ಪರಿ ಪೆಳೆ ವಿಶ್ವ ಕರ್ಮನಿಂದ ಮಾಡಿಸಿ ಕಮಲನಾಭನು ಇತ್ತು ಅದರಲ್ಲಿ ವಿಮಲ ಪೂಜೆಯ ಕೊಂಡನು. ಅದರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿ ಭಗವಂತ ಆ ರುಕ್ಮಿಣೀದೇವಿಯಿಂದ ಆ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾನೆ ಪರಮಾತ್ಮ. ಪೂಜೆಯೆಲ್ಲ ಆದ ನಂತರ ಭಗವಂತ ಪರಂಧಾಮಕ್ಕೆ ತೆರಳಬೇಕಿನ್ನ. ಅವನು ಪರಂಧಾಮಕ್ಕೆ ತೆರಳುವಾಗ ರುಕ್ಮಿಣೀದೇವಿಯು ಕೂಡ ಅವನ ಜೊತೆಗೆ ಹೊರಟವಳು. ಆಗ ರುಕ್ಮಿಣೀದೇವಿ ವಿಚಾರ ಮಾಡಿದ್ಲಂತೆ, ನಾನು ಪೂಜೆ ಮಾಡಿದಂಥ ಪ್ರತಿಮೆ ಯಾರ್ಯಾರೋ ಮುಟ್ಟಬಾರ್ದು, ಇದನ್ನು ಏನೋ ಆಗಬಾರ್ದು, ಅದಕ್ಕೆ ಮುಂದೆ ನನ್ನ ಮಗನೇ ಅಂದರೆ ವಾಯುದೇವರೇನೇ ಅವತಾರವನ್ನು ಮಾಡಿ ಬರ್ತಾರೆ, ಮಧ್ವಾಚಾರ್ಯರಾಗಿ ಬರ್ತಾರೆ, ಅವರೇ ಈ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ಗೋಪೀಚಂದನದ ಮುದ್ದೆಯಲ್ಲಿ ಮಣ್ಣಿನಲ್ಲಿ ದೇವರ ಪೆಟ್ಟಿಗೆಯಲ್ಲಿ ನಾವು ದೇವರನ್ನು ಇಡುವಂತೆ ಅದನ್ನೇ ಗೋಪೀಚಂದನದ ಮಣ್ಣನ್ನೇ ದೇವರ ಪೆಟ್ಟಿಗೆ ಮಾಡಿ ಅದರಲ್ಲಿ ಹೂತಿಟ್ಟಳಂತೆ. ಆ ಹೂತಿಟ್ಟಂಥ ಗೋಪೀಚಂದನದ ಮುದ್ದೆ ಅದು ಒಮ್ಮೆ ಏನಾಯಿತು, ಹಡಗಿನಲ್ಲಿ ದ್ವಾರಕಾಪಟ್ಟಣದಿಂದಾಗಿ ಉಡುಪಿಯ ಪ್ರಾಂತ್ಯಕ್ಕೆ ಬಂತು. ಬಂದಾಗ ಆ ಹಡಗು ಮುಳುಗುವ ಸ್ಥಿತಿಯಲ್ಲಿರುವಾಗ ಆ ಹಡಗನ್ನು ಎಳೆದು ರಕ್ಷಣೆಯನ್ನು ಮಾಡಿ ಮಧ್ವಾಚಾರ್ಯರು ಒಳಗಿರುವಂಥ ಗೋಪೀಚಂದನದ ಮುದ್ದೆಯನ್ನು ಸ್ವೀಕಾರ ಮಾಡಿದರು. ಹಾಗೆ ಸ್ವೀಕಾರ ಮಾಡಿದಂಥ ಆ ನಾವೆಯಲ್ಲಿ ಗೋಪೀಚಂದನ ಸಂವೃತಾರ್ಚೆಯು ಬರುತ್ತಿರೇ ನಾವೆಯೊಡೆಯಲು ಮಧ್ವ ಮುನಿಪನು ಭಾವದಿಂದಲೇ ತಂದನು ಅಮರರೊಡೆಯ ಶ್ರೀಮರುತ್ಪತಿ ತತ್ಪ್ರತಿಷ್ಠೆಯ ವಿರಚಿಸಿ ಕುಮುದ ಬಂದು ಕ್ಷೇತ್ರದಲ್ಲಿ ನಿನ್ನಮಿತ ಪೂಜೆಯ ಮಾಡಿದ. ಆ ಭಗವಂತನ ಪೂಜೆಯನ್ನ ಆಚಾರ್ಯರು ಅಲ್ಲಿಂದ ಗೋಪೀಚಂದನದ ಮುದ್ದೆಯನ್ನು ತಂದು ಇವತ್ತಿನ ಏನು ಮಧ್ವ ಸರೋವರ ಅಂತಿದೆ ಆ ಮಧ್ವ ಸರೋವರದಲ್ಲಿ ಅದನ್ನು ಚೆನ್ನಾಗಿ ಶಿಷ್ಯರಿಂದ ತೊಳೆಸಿ ಒಮ್ಮೆ ಆಚಾರ್ಯರು ಮುಟ್ಟಿ ಪೂಜೆಯನ್ನು ಮಾಡಿದರಂತೆ. ಅವರು ಪೂಜೆ ಮಾಡಿದ್ದೇ ತಡ, ಆಮೇಲೆ ಶಿಷ್ಯರನ್ನು ಹೊತ್ತುಕೊಂಡು ಬನ್ನಿ ಅಂದರೆ ಎತ್ತಲಿಕ್ಕೆ ಆಗಲಿಲ್ಲಂತೆ. ಎಷ್ಟು 15-20 ಜನರು ಪ್ರಯತ್ನ ಮಾಡಿದರೂ ಕೂಡ ಎತ್ತಲಿಕ್ಕಾಗಲಿಲ್ಲ. ಇವತ್ತಿಗೂ ನೋಡಿದರೆ ಸಣ್ಣ ಕೃಷ್ಣ ಭಗವಂತ, ಅವನನ್ನು ಯಾರೂ ಎತ್ತುಕೊಳ್ಳಿಕ್ಕಾಗಲಿಲ್ಲ. ಅಂಥ ಕೃಷ್ಣನನ್ನು ಮಧ್ವರೇ ಬಂದು ಪ್ರೀತಿಯಿಂದ ಅವನನ್ನು ಹೊತ್ತು ಇವತ್ತಿನ ಉಡುಪಿ ಕ್ಷೇತ್ರದಲ್ಲಿ ಅವನನ್ನು ತಂದು ಘಟ್ಟ
ಗಟ್ಟಿಯಾಗಿ ಪ್ರತಿಷ್ಠೆ ಮಾಡಿದರು. ಇನ್ನು ಮುಂದೆ ನಿರ್ವಿಘ್ನವಾಗಿ ಅವರ ಭಾಷ್ಯದ ಪಾಠ ಪ್ರವಚನಗಳೆಲ್ಲವೂ ಕೂಡ ಎಲ್ಲ ಕಡೆಯಲ್ಲಿ ಅವರ ಸತ್ಸಿದ್ಧಾಂತ ಎನ್ನುವಂಥದ್ದು ಎಲ್ಲೆಡೆಯಲ್ಲೂ ಕೂಡ ಪ್ರಸಾರ ಆಗಬೇಕು ಅಂತ, ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಭಗವಂತನನ್ನು ತಂದು ಪ್ರತಿಷ್ಠೆ ಮಾಡಿದರಂತೆ. ಅಂಥ ಮಧ್ವರಿಂದ ಪ್ರತಿಷ್ಠಿತವಾದ ಆ ಭಗವಂತನನ್ನು ಪ್ರತಿಷ್ಠೆ ಮಾಡಿದಂಥವ್ರು ವಾಯುದೇವರು. ಅವರ ಕೈಯಿಂದ ಸ್ಪರ್ಶವಾದಂತಹ ಆ ಒಂದು ಭಗವಂತನನ್ನು ಆರಾಧನೆ ಮಾಡಿದ್ನಲ್ಲ, ನನ್ನ ಪುಣ್ಯ ಎಂಥದ್ದು ಅಂತ ವಾದಿರಾಜ ಸ್ವಾಮಿಗಳು ಕೊಂಡಾಡ್ತಾರೆ ಅದನ್ನು. ನಾನು ಎಷ್ಟು ಪುಣ್ಯ ಮಾಡಿದ್ನು, ನನ್ನ ಹಿರಿಯರು ಏನು ಪುಣ್ಯ ಮಾಡಿದ್ರು, ಯಾವ ಪುಣ್ಯದಿಂದ ನನಗೆ ಈ ಭಾಗ್ಯ ಎನ್ನುವಂಥದ್ದು ಲಭ್ಯವಾಯಿತೋ ಗೊತ್ತಿಲ್ಲ ಅಂತ. ನನ್ನ ಹಿರಿಯರ ಪುಣ್ಯ ಫಲಿಸಲು ನಿನ್ನ ಪೂಜೆಯ ಮಾಡುತ್ತಾ ಧನ್ಯನಾದೆನು ಮುಕ್ತಿ ಕರಗತ ಎನ್ನದಾಯಿತು ಕೃಷ್ಣನೇ. ಮಧ್ವ ಪೂಜಿತ ರಕ್ಷಿಸೆನ್ನನು ಸಾತ್ವ ಸೋಜ್ಜಿತ ಸದ್ಗುಣ ಸಾತ್ವಲಂಕೃತ ವೇಷ ಮುಕ್ತಿ ಪದಾಬ್ಜನೇಹಯ ವದನನೇ. ರುಕ್ಮಭೂಷಣ ಪಾಲಿಸೆನ್ನನು ತಿಗ್ಮ ಕಿರಣ ಶತ ಪ್ರಭಾ ರುಕ್ಮಿಣೀ ಪವನಾರ್ಚ ಸತ್ಪದ ಯುಗ್ಮ ಉಡುಪಿಯ ಕೃಷ್ಣನೇ. ಇದು ಯುಗ್ಮ ಉಡುಪಿಯ ಕೃಷ್ಣನನ್ನ ರುಕ್ಮಿಣಿ ಪವನಾರ್ಚ, ರುಕ್ಮಿಣೀ ದೇವಿಯರು ಹಾಗೂ ಪವನ ಅಂದರೆ ಮಧ್ವಾಚಾರ್ಯರು ಇಬ್ಬರಿಂದಲೂ ಕೂಡ ಅರ್ಚಿತನಾದಂಥ ಭಗವಂತ ಉಡುಪಿ ಕೃಷ್ಣನಾಗಿ, ಕಡಗೋಲ ಕೃಷ್ಣನಾಗಿ ನೆಲೆ ನಿಂತು ಇವತ್ತಿಗೂ ಕೂಡ ಎಲ್ಲರಿಗೂ ಪರಮಾನುಗ್ರಹವನ್ನು ಮಾಡ್ತಾ ಇರುವಂಥ ದೇವರು ಇಂಥ ಕೃಷ್ಣ ಪರಮಾತ್ಮ. ಅವನನ್ನು ಇವತ್ತಿಗೂ ಕೂಡ ಕನಕನ ಕಿಂಡಿಯಿಂದಾಗಿ ನೋಡಿ ಎಲ್ಲರೂ ದರ್ಶನವನ್ನು ಪಡೆದುಕೊಂಡು ಅವರಂತೆ ಕನಕದಾಸರು ಆ ಕಿಂಡಿಯನ್ನು ಮಾಡಿಸಿಕೊಟ್ಟದ್ದರ ಉದ್ದೇಶ ಏನು ಅಂದರೆ, ಆ ಕಿಂಡಿ ಒಂಬತ್ತು ಕಿಂಡಿಗಳಿದ್ದಾವೆ, ಆ ಒಂಬತ್ತು ಕಿಂಡಿಗಳಿಂದಾಗಿ ನೋಡೋದು, ಅಂಥ ಕನಕನ ಕಿಂಡಿಯಿಂದ ನೋಡೋದು ಅಂದರೆ ಅದರ ಅಭಿಪ್ರಾಯ ಏನು ಅಂದರೆ, ಎಲ್ಲ ಮನುಷ್ಯರಲ್ಲೂ ಕೂಡ ಒಂಬತ್ತು ದ್ವಾರಗಳಿದ್ದಾವೆ. ಆ ಒಂಬತ್ತು ದ್ವಾರಗಳು ನವದ್ವಾರಗಳು ಅಂತ ದೇಹದಲ್ಲಿದ್ದಾವೆ, ಒಳಗಡೆ ಭಗವಂತ ಇದ್ದಾನೆ ಅಂತ ಪ್ರತಿಯೊಬ್ಬ ಮನುಷ್ಯರನ್ನು ನೋಡುವಾಗ ಜನರಲ್ಲಿ ಜನಾರ್ದನನ್ನು ಕಾಣಬೇಕು ಅನ್ನುವಂಥ ಸಿದ್ಧಾಂತವನ್ನು, ಮಧ್ವಾಚಾರ್ಯರ ಸಿದ್ಧಾಂತವನ್ನು ಮೊಟ್ಟ ಮೊದಲು ಜಗತ್ತಿಗೆ ತಿಳಿಪಡಿಸಿದವರು ಕನಕದಾಸರು ಅಂತ ನಮ್ಮ ಗುರುಗಳು ಪೇಜಾವರ ಶ್ರೀಪಾದರು ಯಾವಾಗಲೂ ಹೇಳ್ತಾ ಇದ್ದರು. ಹೀಗೆ ಇಂಥ ಒಂದು ವಿಶಿಷ್ಟವಾದಂಥ ಭಗವಂತನ ಪ್ರತಿಷ್ಠೆಯನ್ನು ಮಾಡಿ ನಮಗೆಲ್ಲ ಪರಮೋಪಕಾರವನ್ನು ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು. ಅಂಥ ಕೃಷ್ಣನ ಅನುಗ್ರಹ ಎಲ್ಲರ ಮೇಲೂ ಕೂಡ ಸದಾ ಕಾಲದಲ್ಲಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಈ ಉಪನ್ಯಾಸಕ್ಕೆ ಸಹಯೋಗವನ್ನು ಒದಗಿಸಿ ಉಡುಪಿಯ ನಂದಿತಾ ಅವರು ಕೃಷ್ಣನ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಇನ್ನೂ ವಿಶೇಷವಾಗಿ ಇಂಥ ಜ್ಞಾನ ಕಾರ್ಯಗಳನ್ನು ಮಾಡಿಸೋದಕ್ಕೆ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾಕಾಲದಲ್ಲಿ ರಕ್ಷಣೆಯನ್ನು ಮಾಡಲಿ ಅಂತ ಆ ಹರಿವಾಯುಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಉಡುಪಿ ಕ್ಷೇತ್ರದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.